ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬರೋಬ್ಬರಿ 190 ಕಿಲೋಮೀಟರ್ ಇಂದ ಒಂದು ವಿಶೇಷವಾದಂತಹ ಉಡುಗೊರೆ ತಂದಿದ್ದಾರೆ. ಬಹಳ ಖುಷಿ ಆಯ್ತು ಅದನ್ನ ನೋಡಿ. ಬಟ್ ಅದನ್ನ ನಿಮಗೆ ತೋರಿಸ್ಬೇಕನ್ನೋ ಆಸೆ ನಾನಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಆ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಪಡ್ಕೊಳ್ಳಿ, ಅವ್ರಿಗೆ ಕೈ ಮುಗಿದ್ಕೊಳ್ಳಿ, ನಿಮಗೂ ಭಗವಂತ ಒಳ್ಳೇದು ಮಾಡಲಿ. ಸೊ ನೀವೆಲ್ಲರೂ ಈ ವಿಡಿಯೋನ ನೋಡೋಕೆ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ. ಈಗ ನಾನು ತೋರ್ಸೋಕೆ ಇಷ್ಟಪಡ್ತೀನಿ. ಈಗ ನೋಡಿ, ನಮ್ಮ ಆಶ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಸೊ ಅವ್ರ ಕಡೆಯಿಂದ ಅವರ ಈಗ ತಂದಿರುವಂಥ ಉಡುಗೊರೆಯನ್ನು ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಎಲ್ಲಿಂದ ಬಂದಿದ್ದು ನೀವು? ನಾವು ಶಿರಾಯಿಂದ. ಶಿರಾ, ಚೆನ್ನಾಗಿದ್ದೀರಾ? ನೀವೆಲ್ಲಿಂದ ಬಂದಿದ್ದು? ದೇವನಹಳ್ಳಿಯಿಂದ. ದೇವನಹಳ್ಳಿ ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀವಿ. ಸಿದ್ಧತೆ ರೆಡಿ ಆಗಿದೆ ಇಲ್ಲಿ ಇವಾಗ. ಸೊ ಇವಾಗ ನಾವು ಆ ವಿಶೇಷವಾದಂಥ ಉಡುಗೊರೆಯನ್ನು ಕರ್ಕೊಂಡು ಬರೋಣ. ಅದನ್ನು ತುಂಬ ಜನ ಇದ್ದಾರೆ ಒಳಗಡೆ. ಬರೋಬ್ಬರಿ 190 ಕಿಲೋಮೀಟರ್ ಇಂದ ಕರ್ಕೊಂಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ನಮ್ಮ ಆಶ್ರಮದ ಮೇಲೆ ಇರುವಂಥ ಪ್ರೀತಿ ಜನಗಳಿಗೆ, ಅಂದರೆ ಜನಗಳು ಅನ್ನೋದಕ್ಕಿಂತ ಹೃದಯವಂತರಿಗೆ, ಕರ್ನಾಟಕದ ಎಲ್ಲ ಹೃದಯವಂತರಿಗೂ ಕೂಡ ಕೋಟಿ ಕೋಟಿ ತುಂಬ ಸಂತೋಷ ಆಗುತ್ತೆ. ನೋಡಿರ್ಬೋದು ಗಣೇಶ ಸರ್. ಗೌರಿ ಗಣೇಶ ಸರ್, ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಸರ್, ನಾವು ಹಾಸನ ಡಿಸ್ಟಿಕ್ ರಾಮನಾಥಪುರ. ಹಾಸನ ಡಿಸ್ಟಿಕ್ ರಾಮನಾಥಪುರ. ರಾಮನಾಥಪುರ ಇಂದ ಬರ್ತಾ ಇದ್ದೀರಾ? ಇಲ್ಲಿಂದ 180 ಕಿಲೋಮೀಟರ್ ಕರೆಕ್ಟ್ ಆಗಿ. 180 ಕಿಲೋಮೀಟರ್ಸ್ ಆಗುತ್ತಾ? ಸೊ ತುಂಬಾ ಖುಷಿ ಆಗುತ್ತೆ. ಎಂತೆಂಥದ ಉಡುಗೊರೆ ಕೊಡ್ತಾರೆ, ವಿಶೇಷವಾಗಿ ಒಂದು ಅದ್ಭುತವಾದಂತ ಉಡುಗೊರೆ ಅಂತ ಹೇಳ್ಬೋದು ಇದನ್ನ. ಇದು ಎಷ್ಟೋ ಜನ ದೇವ್ರ ಮಕ್ಕಳಿದ್ದಾರೆ, ಅದರಲ್ಲೂ ಹಾಲು ಕೂಡ ಹಸುನ ಯಾರು ಕೊಡೋದೇ ಇಲ್ಲ. ಮನೇಲಿ ಇಟ್ಕೊಂಡು ತುಂಬಾ ಸಾಕಕ್ಕೆ ಇಷ್ಟಪಡ್ತಾರೆ, ತುಂಬಾ ಕಷ್ಟಪಟ್ಟಿರ್ತಾರೆ. ಸೊ ನೀವು ಇಲ್ಲಿಗೆ ತಂದ್ಕೊಡ್ಬೇಕಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್, ಏನ್ ಕನ್ನಿಸ್ತು ಅಂದ್ರೆ, ಈಗಿನ ಕಾಲದಲ್ಲಿ ಹ್ಯಾಂಡಿಕ್ಯಾಪ್ ಮಕ್ಕಳನ್ನ ನೋಡ್ಕೊಳ್ಳೋದು, ಒಬ್ಬರಿದ್ರು ನೋಡ್ಕೊಳ್ಳೋಕೆ ಕಷ್ಟಪಡ್ತಾರೆ, ಆಮೇಲೆ ಅಪ್ಪ ಅಮ್ಮ ನೋಡ್ಕೊಳ್ಳೋಕ್ಕೂ ಕಷ್ಟಪಡ್ತಾರೆ ಅಂತಾರೆ. ಇಲ್ಲಿ 100 ದೇವ್ರು ಅದನ್ನ ಕರ್ಕೊ ಬಂದಿದ್ದ ದೇವ್ರ ಮಕ್ಕಳು ಅಂತ ಹೇಳ್ಕೊಂಡು ನೀವು ನೋಡ್ಕೋತಿಲ್ಲ ಸರ್. ಇದ್ರ ಮುಂದೆ ಈ ನಾವು ಕೊಡೋದು ಏನಾದ್ರೂ ಏನೂ ಇಲ್ಲ. ಅದು ಅಲ್ಲೇ ಏನು ಅಂದ್ರೆ, ಲಾಸ್ಟ್ ಟೈಮ್ ಒಂದು ಚಿಕ್ಕ ಹುಡುಗಿ, ಸ್ಕೂಲ್ ಹುಡುಗಿ ಬಂದ್ಬಿಟ್ಟು 1 ಲೀಟರ್ ಹಾಲು ತಂದು ಕೊಡ್ತಾರೆ. ಆ ಟೈಮಲ್ಲಿ ಏನಪ್ಪ 1 ಲೀಟರ್ ಹಾಲು ತಂದು ಕೊಟ್ರು ನಮ್ಗೆ ಇಲ್ಲಿ ಮಕ್ಳು ಉಪಯೋಗ ಆಯ್ತಲ್ಲ. ಅಟ್ ಲೀಸ್ಟ್ ಇದು 3 ವರ್ಷದ್ದು ಕರ, ನಾನು 1 ವರ್ಷದ ಹಿಂದೆನೆ ಕೊಡ್ಬೇಕು ಅನ್ಸ್ತು. ಅದು ನೋಡಾದ್ಮೇಲೆ ಇಮಿಡಿಯೇಟ್ ಆಗಿ ನಾನು ತಗೋಗಿ ಕೊಡ್ಬೇಕು ಅಂತ ಕ್ಯೂರಿಯಾಸಿಟಿ ಇಂದ ತಂದು ಕೊಟ್ಟದ. ಇಲ್ಲಿ ಕೊಡೋದು ಏನೋ ದುರುಪಯೋಗ ಆಗಲ್ಲ ಅದ್ ನನಗ್ ಗೊತ್ತು. ಥ್ಯಾಂಕ್ ಯು ಸರ್. ನನ್ನ ಏನ್ ಕೇಳಿ ಬರ್ಬೇಕಾದ್ರೆ 1000 ಜನ ಹೇಳಿದ್ರು. ಅಲ್ಲ, 1000 ಅಂದ್ರೆ ಒಂದು 10 ಕಾರ್ ಅದು 1000 ಲೆಕ್ಕ. ಏ ದುರುಪಯೋಗ ಮಾಡ್ಕೋತಾರೆ ಅಂತ. ಅದು ಆ ರೀತಿ ಮಾಡ್ಕೊಳ್ಳೋ ನಂಬಿಕೆಗೋಸ್ಕರ ತಂದು ನಾನು ಇಲ್ಲಿ ಬರ್ತಾರೆ. ನೋಡಿ ಸರ್, ಏನ್ ಗೊತ್ತಾ, ನಮ್ ಕೈಲಿ ಅನ್ನ ಹಾಕಕ್ ಆಗಲ್ಲ ಅಂದ್ರು ಅನ್ನ ಹಾಕೋ ಮನೆ ತೋರಿಸ್ಬೇಕಂತೆ. ದೊಡ್ಡವ್ರು ಹೇಳಿರೋ ಮಾತಿದು ನಿಜ ಅಲ್ವಾ ಸರ್? ಆದ್ರೆ ಅನ್ನ ಹಾಕಕ್ಕೂ ಕೆಲವ್ರು ಬಿಡಲ್ಲ. ಆಯ್ತಾ, ಕೈಲಾಗ್ದಿದ್ದವರು, ಈ ನಾಯಿಗೆ ಅನ್ನ ಹಾಕ್ದಿದ್ದವರು ನಮ್ ಸಮಾಜದಲ್ಲಿ ತುಂಬಾ ಜನ. ಅವ್ರು ಯಾರಾದ್ರೂ ಒಳ್ಳೇದ್ ಮಾಡ್ತವ್ರೆ ಅಂದ್ರೆ ಸಹಿಸಲ್ಲ. ಅಯ್ಯೋ, ಇವ್ನು ಎಲ್ಲಪ್ಪ ನನಗಿಂತ ಏನೋ ಒಂದು ಒಳ್ಳೇದ್ ಮಾಡ್ಬಿಡ್ತಾನಲ್ಲ, ಇವ್ನ್ ಹೆಂಗಾರ ಮಾಡಿ ಕಾಲೆಳಿಬೇಕು ಅಂತ. ಸೊ ಅಂತ ಜನಗಳ ಮಧ್ಯೆ ಜೀವನ ಮಾಡ್ತಿರೋದು ನಾವು. ಸೊ ಅಂತ ದೇವನ್ ದೇವತೆಗಳನ್ನೇ ಜನ ಬಿಟ್ಟಿಲ್ಲ. ಇನ್ನು ನಮ್ಮನ್ನ ನಿಮ್ಮನ್ನ ಬಿಡ್ತಾರಾ? ತಲೆ ಕೆಡ್ಸ್ಕೋಬಾರ್ದು. ನಾವು ಮಾಡೋ ಕೆಲ್ಸನ ಜನ ಮೆಚ್ಲಿ ಅಂತ ಮಾಡಬಾರ್ದು. ನೋಡಿ, ಅಲ್ಲಿ ಭಗವಂತ ಉರಿತಾ ಇದ್ದಾನೆ, ಅವ್ನು ಯಾವತ್ತೂ ರಜಾ ಹಾಕಲ್ಲ, ಅವನ್ ಮೆಚ್ಲಿ ಅಂತ ಕೆಲಸ ಮಾಡ್ಬೇಕು ನಾವು ಅಷ್ಟೇ. ಸೊ ದಯವಿಟ್ಟು ಬನ್ನಿ, ಖುಷಿ ಆಗತ್ತೆ. ಈ ಒಂದು ಇನ್ನೊಂದು ಹೇಳ್ಬೇಕು ಸರ್, ನಾನು ಇದನ್ನ ಎರಡು ರೀಸನ್ ತಂದಿದ್ದೀನಿ. ಏನು ಅಂದ್ರೆ, ಲಾಸ್ಟ್ ಟೈಮ್ ದರ್ಶನ್ ಅಭಿಮಾನಿಗಳೆಲ್ಲ ಬಂದಿದ್ರು. ದರ್ಶನ್ ಅವ್ರು ಬರ್ಬೇಕು ಅಂತ, ದರ್ಶನ್ ಅಭಿಮಾನಿಗಳು ಬಂದ್ರೆ ಸಾಕು ಸರ್, ಇವತ್ತು ತಂದ್ಕೊಟ್ಟಿದೀನಿ, ನೆಕ್ಸ್ಟ್ ಇನ್ ಎರಡು ತಿಂಗಳು ನನಗೆ ಫೋನ್ ಮಾಡ್ತೀರಾ? ಅಭಿಮಾನಿಗಳು ಹೊಸ್ಗೋಳು ಅಂತಲ್ಲ, ಬೇಜ ಅಂತ ಅನ್ಕೊಡ್ತಾರೆ. ದರ್ಶನ್ ಅವರೇ ಬರ್ಬೇಕಿಲ್ಲ, ಯಾವಾಗಿದ್ರು ಒಂದಿನ ಬಂದೇ ಬರ್ತಾರೆ. ಅಭಿಮಾನಿಗಳೇ ಈ ರೀತಿ ತಂದ್ಕೊಡ್ತಾರಲ್ಲ, ಅದೇ ಸಾಕು ಸರ್. ಥ್ಯಾಂಕ್ ಯು ಸರ್. ನೀವು ಡಿ ಬಸ್ ಮೇಲೆ ಇಟ್ಟಿರುವಂತಹ ಅಭಿಮಾನಕ್ಕೆ ನಮ್ಮ ಕಡೆಯಿಂದ ಚಿರಋಣಿ. ಅವ್ರ ಕಡೆಯಿಂದ ಅವ್ರು ಬರ್ಲಿಲ್ಲ ಅಂದ್ರು, ಅವ್ರ ಅಭಿಮಾನಿಗಳು ಇವತ್ತು ಎಷ್ಟೋ ಜನರು ದೇವ್ರ ಮಕ್ಕಳು ಹೊಟ್ಟೆ ತುಂಬಿಸಿದ್ದಾರೆ ಸರ್, ತುಂಬಿಸ್ತಾರೆ, ಮುಂದಕ್ಕೂ ಅವ್ರ ಕೈ ನಡೆಸ್ತಾರೆ, ಆ ನಂಬಿಕೆ ನನಗಿದೆ. ಸೊ ಬನ್ನಿ ಸರ್, ಪ್ಲೀಸ್. ಏನಂದ್ರೆ ಸರ್, ನಾನು ಇದೇ ಕೇಳ್ಕೊಳ್ಳೋದು, ನಮ್ಮ ಅಪ್ಪ ತುಂಬಾ ಖುಷಿ ಪಡ್ಸಾಗಿದ್ದು, ಎಷ್ಟು 13 ವರ್ಷದ ಇದು ಒಂದು ಹಸು ತಂದಿದ್ದು. ನಮ್ಮ ಹಸುವಿಂದ ಕರ ಹಾಕಿ ಹಾಕಿದ್ದು ಎಷ್ಟು ಒಂದು 5ನೇದು, ಮನೆ ಹುಟ್ಟಿರೋದು ಬೇರೆ ಎಲ್ಲೂ ತಂದಿಲ್ಲ. ಇದ್ನೇನಂದ್ರೆ ನಮ್ಮ ಅಪ್ಪ ಕೇಳಿದಷ್ಟೇ, ಚೆನ್ನಾಗಿ ನೋಡ್ಕೋಬೇಕು, ಇನ್ನೊಬ್ರು ಮಾರ ಕೊಡ್ಬಾರ್ದು, ನನಗೆ ಫೋನ್ ಮಾಡ್ಬಿಡಿ, ನಾನು ತಗೊಂಡು. ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಆ ಉದ್ದೇಶನೇ ನಮ್ಗಿಲ್ಲ ಸರ್. ಶನೇಶ್ವರ ಮಗ ಗಣೇಶ್ವರ. ಅದ್ಭುತ ಆಗಿದ್ದಾನೆ. ಸೊ ಮೊದಲನೇದಾಗಿ ಗಣೇಶ್ ಅವ್ರು ಬಂದಿದ್ದಾರೆ ಹೊರಗಡೆಗೆ. ಹೋಗಣ. ಈಗ ತಾನೇ ತಾಯಿ ಹೊಟ್ಟೆಯಿಂದ ಹಾಲು ಕುಡಿದು ನೋಡಿ, ತಲೆಗೆ ಎಣ್ಣೆ ಹಾಕೋರೆ ಹೂಣ ನೋಡ್ರಿ, ಎಷ್ಟು ರೈತರು ಅದಕ್ಕೆ ಹೇಳೋದು ಗ್ರೇಟ್ ಅಂತ ನೋಡಿ. ತಲೆಗೆ ಎಣ್ಣೆ ಹಾಕೋರು ಮಗ, ಹಳ್ಳೆಣ್ಣೆ ಗಮಗಮ ಅಂತ ಇದೆ. ನಾವು ಈ ತರದ ಎಣ್ಣೆ ಯೂಸ್ ಮಾಡಲ್ಲ ಮನೆಗಳಲ್ಲಿ.
ಮಗು ತರ ಟ್ರೀಟ್ ಮಾಡ್ತಾರೆ ನೋಡ್ರಿ. ತಲೆಗೆ ಎಣ್ಣೆ ಹಾಕೋರು ಎಷ್ಟು ಚೆನ್ನಾಗಿ ಹಾಕೋರು ನೋಡಿ ನೋಡು ನೋಡು ನೋಡು. ತಲೆಗೆ ಎಣ್ಣೆ ಹಾಕೋರೆ ಘಮ 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 ಅನ್ನತ್ತೆ ಎಣ್ಣೆ. ಬೆಳಿಗ್ಗೆ ನಮ್ಮ ವೈಫು ನನ್ನ ಮಗಳು ಚಿಕ್ಕಳು ಮೇಷ ಅಂತ ಗಣೇಶ ಅವಳ ಹೆಸರು ಇಟ್ಟಿರೋದು ಗೌರಿ ಅಂತ ಪೂಜೆ ಮಾಡಿ ಕಳಿಸಿದ್ದಾಳೆ. ಹೌದಾ? ಸೊ ನಮ್ಮ ಆಶ್ರಮಕ್ಕೆ ಗಣೇಶ ಮತ್ತೆ ಗೌರಿ ಇಬ್ರು ಇವತ್ತು ಬರ್ತಾ ಇದ್ದಾರೆ. ಸೊ ವಿಶೇಷವಾಗಿ ಹಾಸನದ ಎಲ್ಲ ಜನತೆಗೆ ಹಾಗೆ ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಿ. ಈ ಥರದೊಂದು ನಿರ್ಧಾರ ತಗೊಂಡಿದ್ದೀರಲ್ಲ ಅದು ಭಾಳ ಸಂತೋಷ. ಬನ್ನಿ ಬನ್ನಿ. ಈಗ ಆಲ್ರೆಡಿ ನಮ್ಮ ಹತ್ರ ಒಂದು 5-6 ಹಸು ಇದೆ, ಆದ್ರೆ ಒಂದ್ 2 ಹಸು ಮಾತ್ರ ಈಗ ಇದು ಸೇರಿ 2 ಹಸು ಹಾಲು ಕೊಡ್ತಾ ಇದೆ. ನಮಗ್ ಸಾಲಲ್ಲ 120 ಜನಕ್ಕೆ. ಆದ್ರೂ ಸರ್ ಏನ್ ಗೊತ್ತಾ ಸರ್, ಇದು ಹಸು ಏನು ಅಂದ್ರೆ 2 ವರ್ಷ ಹಾಲು ಕರಿತೀವಿ ಸರ್. ನೀವೇನೋ ನಮ್ಮನೆ ಒಂದು ಹಸು ಇದೆ 2.5 ವರ್ಷ ಹಾಲು ಕರಿತೀವಿ, ಇನ್ ಇದು ಕ್ರಾಸ್ ಕೊಡ್ತೀವಿ, ಇನ್ 3 ತಿಂಗಳು ಇದ್ದಾಗ ಬಿಟ್ಬಿಟ್ರೆ ಸರ್ ತೊಂದ್ರೆ ಇಲ್ಲ. ಕಾಲ್ ತೊಳಿ ರೈತ ತೊಳಿ ಎರಡು ತೊಗೊಳ್ಳಿ ಎರಡು ತೊಗೊಳ್ಳಿ ಆನ್ ಮಾಡ್ತೀನಿ ವಿಡಿಯೋ. ಬನ್ನಿ ಸರ್ ಇನ್ನು ಮುಂದೆ ಬನ್ನಿ, ಆ ಕಡೆ ಒಬ್ಬರು ಬನ್ನಿ ಸರ್ ಒಬ್ಬರು ಎರಡು ಕೂತೊಳಿ ಎರಡು ಕೂತೊಳಿ ಇರ 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 ಹೋಗೋಣ ಅಂದಿದ್ಕೆ ಆಟೋ ತಗೊಂಡು ನೀವು ನಡೀಸ್ ಅಂತ ನಾವು ಬರ್ತೀನಿ ಅಂತ ಹೇಳಿದ್ರು. ಕೊಡಿ 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 ಕುಡಿಮೆ ಕಡಿಮೆ ಕುಡಿ ಅದಕ್ಕೆ ಭಯ ಇರ್ಬೇಕು. ಅರ್ಶನ ಕುಂಕುಮ ಎರಡು ಕೂತು ಹೇಗೆ ಅನಿಸ್ತಾ ಇತ್ತು ಸರ್? ತುಂಬಾ ಖುಷಿ ಸರ್. ನಾವು ಗೋಮಾತೆನ ತಾಯಿ ತರ ಅನ್ಕೊಂತೀವಿ, ನಮ್ಗೆ ಎರಡನೇ ತಾಯಿನೇ ಗೋಮಾತೆ ಸರ್. ಸೊ ಹಂಗಾಗಿ ತುಂಬಾ ಖುಷಿ ಆಗತ್ತೆ. ಅದರಲ್ಲೂ ನೀವು ಅದಕ್ಕೆ ಎಳ್ಳೆಣ್ಣೆ ಹಚ್ಚಿ ಒಂದು ಮಗು ತರ ನಾವು ಅದೇ ತರ ನೋಡ್ಕೊತೀವಿ ಸರ್. ಅದಕ್ಕೆ ಬರ್ಬೇಕಾದ್ರೆ ಹೇಳ್ತಾ ಮಾಡ್ತಾರೆ ಬೇಜಾರಾಗ್ತಾ ಐತೆ ಕೊಡಕ್ಕೆ ಅಂತ. ನಮ್ಮ ಅಪ್ಪ ಅಂತೂ ಕೊಡ್ಬೇಕು ಅಂತ ಆಸೆ, ಯಾವ ರೀತಿ ನೋಡ್ಕೋತಾರೋ ಏನೋ ಅನ್ಸ್ಬಿಡೋದು ಅವ್ರಿಗೆ. ಇಲ್ಲೂ ಬಂದ್ರೆ ಖುಷಿ ಆಯ್ತು, ಗೋಶಾಲೆ ಅಂತ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು. ಸರ್ ಏನಂದ್ರೆ ನಾನು ತಿಳ್ಕೊಂಡಿರೋ ಸತ್ಯ ಏನಪ್ಪ ಅಂದ್ರೆ ಇನ್ನೊಂದು ಬೇಕು ಮೇವು ಸಿಗಲ್ಲ, ಮೇವು ಚಿನ್ನ ತರಬಹುದು ಮೇವು ತರಕ್ ಆಗಲ್ಲ. ಇದಕ್ಕೆ ನಾನು ನೋಡಿದ್ದು ಸಿಗದೇ ಇಲ್ಲ ಮೇವು ಇಲ್ಲಿ ಸರೌಂಡಿಂಗ್ ಅಲ್ಲಂತೂ. ಒಂದು ಏನಂತಾರೆ ಒಂದು ಪಿಂಡಿ ಬಂದ್ಬಿಟ್ಟು 300 ರೂಪಾಯಿ 400 ರೂಪಾಯಿ ಕಡಲೆ ಆಗ್ತಾ ಇದೆ. ಸೊ ತುಂಬಾ ಕಷ್ಟ ಮೇವು ತರೋದು. ಈಗ 100 ಜನಕ್ಕೆ ಊಟ ಹಂಚ್ಬೋದು, ಹಸುಗಳಿಗೆ ಮೇವು ಹಂಚೋದು ಅಷ್ಟು ಈಸಿ ಇಲ್ಲ ಅಂತ ನನಗೆ ಗೊತ್ತು ಸರ್. ಒಂದೇ ಒಂದು ಒಂದ್ಸಲ ಫೋನ್ ಮಾಡಿ ನಾನು ಏನು ಮಕ್ಕಳಿಗೆ ಏನ್ ಹೇಳ್ಬೇಕು ಅಂತ ಒಳಗಡೆ ಬರ್ಬೇಕು. ನೀರ್ ಹಾಕೈತೆ ಎಂತೋ ಮನೆಗಳಲ್ಲಿ ರೈತರು ತುಂಬಾ ಮನೆ ದೇವ್ರ ತರ ಸಪ್ರೇಟ್ ಸಪ್ರೇಟ್ ಕಣ್ಣಿ ಕಾಣೋ ದೇವ್ರು ಸರ್ ಗೋಮಾತೆ. ದರ್ಶನ್ ಅವ್ರಿಗೆ ಪ್ರಾಣಿ ಕಂಡ್ರೆ ಇಷ್ಟ. ಹೌದು, ಅವ್ರು ಈ ವಿಡಿಯೋ ನೋಡಿದ್ರೆ ಇವಾಗ ಏನ್ ಬೇಕು ಮೇವುಗಳಿಗೆ ಅವ್ರು ಖಂಡಿತ ಅವ್ರ ಅಭಿಮಾನಿಗಳ ವ್ಯವಸ್ಥೆ ಮಾಡೇ ಖಂಡಿತ. ಅವ್ರ ಅಭಿಮಾನಿಗಳ ಹತ್ರ ಅದೊಂದೇ ಕೇಳದ್ ನಾನು, ಹಸುಗ್ ಮೇವ್ನ ಅರೇಂಜ್ ಮಾಡ್ಕೊಡಿ ಯಾರಾದ್ರೂ ನೋಡುವಂತ. ನಮ್ಮ ಹತ್ರ ಒಂದ್ 10 ಹಸುಗಳಿದೆ. ಸೊ ಮೇವು ಹುಲ್ ಆಗಿರ್ಬೋದು ಹಿಂಡಿ ಬೂಸ ಆಗಿರ್ಬೋದು, ಸೊ ಯಾರಾದ್ರೂ ತಂದು ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಪಾಪ ಯಾರು ಮೆಲ್ಲ ಮೆಲ್ಲ ವಿಶೇಷವಾಗಿ ಗೋಮಾತೆ ಪೂಜೆ ನಡೀತಾ ಇದೆ ಇವತ್ತು. ಅದನ್ನ ತಿಂತಾ ಇದ್ದೀರೋ ಒಳಗ ಬಾಯಿ ಒಳಗಡೆ ಐತೆ ಅದಕ್ಕೆ. ಇರಿ 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 ಪೂಜೆ ಮಾಡಿ ಆಮೇಲೆ ಕೊಡಿ ಅದನ್ನ ತಿನ್ಸು. ಹೇಳ್ಕೊ ಮಾಡಿ ಹೇಳ್ಕೊ ಮಾಡಿ ಶನೇಶ್ವರ ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ ಸರ್ ಇಂಥವ್ರನ್ನ ಮಾಡಿ. ಅದು ನಮ್ ಗಜ ಅಂತ ಅವನಿಗೆ ಆಯ್ತದೆ ಕುಡ್ಕತಾನೆ. ನಿನ್ನೆ 11 ಮುದ್ದೆ ಊಟ ಮಾಡಿ ವಿಡಿಯೋ ನೋಡಿದೆ ಸರ್. 15 ತಿನ್ಸ್ಬೇಕು ನಾಳೆ ಇಲ್ಲ ನಾಡ್ದು. ನಮ್ಗೆ ಎಂತ ಅದೃಷ್ಟ ಸಿಕ್ತದೆ, ತುಂಬಾ ಖುಷಿ ಪಡ್ತೀವಿ ನಾವು. ಎಂತ ಅದೃಷ್ಟ ನೋಡಿದೀವಲ್ಲ ನಾಗೇಶ್ವರ ಕಡೆಯಿಂದ.
ಲಕ್ಷ್ಮಿ ತರ ಪಡ್ತಾರೆ. ಬಿಡ್ಬೇಡ ಬಿಡ್ಬೇಡ ಈಗ ಬಿಡ್ಬೇಡ ಇರಪ್ಪ. ಮಾಡಿ 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 ಅದು ಕುಡಿಲಿ ಮಂಗಳಾರತಿ ಮಾಡಿ ನಮಗೆ ಅಂತಲ್ಲ ಕರ್ನಾಟಕದಲ್ಲಿ ಸಾಕಷ್ಟು ಆಶ್ರಮಗಳಿದ್ದಾರೆ, ಎಲ್ರಿಗೂ ಸಹಾಯ ಮಾಡಿ, ಎಲ್ರಿಗೂ ಕೊಡಿ ಒಂದೊಂದು ಹಸುನ, ಅವರು ಪ್ರೀತಿಯಿಂದ ಸಾಕ್ತಾರೆ. ಸೊ ಒಂಥರ ಮನೇಲಿ ಹಸು ಅಥವಾ ಮೇಕೆ ಇವೆಲ್ಲ ಇದ್ರೆ ಅವ್ರಿಗೊಂದು ಫೀಲ್ ಇರುತ್ತೆ ಇಲ್ಲಿರೋರ್ಗೂ, ಬಾಳೆಹಣ್ಣು ಸಿಪ್ಪೆ ತಿನ್ಸಕ್ಕೆ, ಬಾಳೆಹಣ್ಣು ತಿನ್ಸಕ್ಕೆ. ಸೊ ಹಂಗಾಗಿ ಅಂದ್ರೆ ಅವ್ರು ಅನ್ಕೋಬಾರ್ದು, ನಾವು ಯಾರಿಗೂ ಏನು ಕೊಡಕ್ಕಾಗ್ತಾ ಇಲ್ವಲ್ಲ. ಧರ್ಮಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಸಿಗಲಿ. ಒಂದು ಗಣೇಶ ಹೋಗ್ರೆ ಆಮೇಲೆ ಗೌರಿ ಗೊತ್ತಲ್ಲ, ಬಿಡಿ ಬಿಡಿ ಬಮ್ಮ ರೆಡ್ ಕಾರ್ಪೆಟ್. ಅಜ್ಜಿ ಎದ್ದಳು ತಿರ್ಸ್ಕೊಂಡು ನಿಧಾನಕ್ಕೆ ಒಳಗಡೆ. ಇಲ್ಲ ಇಲ್ಲ ಪರವಾಗಿಲ್ಲ, ಇದೆಲ್ಲ ಹೊಸ ಕೊಡ್ಬೇಕು, ನೀವು ಕೈ ಕೊಡ್ಬೇಕು. ನೀನೇ ಇಸ್ಕೋಲ್ಲಿದ್ಯಾ ಎರಡು ಕಡೆ ಕೊಡಿ ಸಾಕು. ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಸರ್, ಒಳ್ಳೇದಾಗ್ಲಿ ಅಂತ ಮೂರು ನಾಲ್ಕು ಆಗ್ಲಿ ಸರ್. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಹಸ್ಕೊಂಡ್ಗೆ ಏನ್ ಬೇಕು ಮೇವ್ ಹೆಲ್ಪ್ ಮಾಡ್ತೀನಿ. ಹಾಗೆ ದರ್ಶನ್ ಅಭಿಮಾನಿಗಳು ಯಾರು ನೋಡ್ತಾ ಇರ, ದಯವಿಟ್ಟು ಹಸ್ಕೋ ದರ್ಶನ ಪ್ರಾಣಿ ಪ್ರಿಯರು, ಹಸುಗಳಿಗೆ ಒಂದು ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ಕೊಡಿ. ಸರಿಸುಮಾರು 10 ಹಸುಗಳಿದಾವೆ ಇಲ್ಲಿ. ಸೊ ನಿಮ್ಮ ಕೈಲಾದ ಹಿಂಡಿ ಬೂಸಾ ದರ್ಶನ್ ಅಭಿಮಾನಿಗಳು ಅಂದರೆ ಡಿ ಬಾಸ್ ಅವರ ಅಭಿಮಾನಿಗಳು ಯಾರಾದರೂ ಇದ್ದರೆ, ಅವರು ಡಿ ಬಾಸ್ ಅವರು ಎಲ್ಲರೂ ದೇವರು ಅಂತಾರೆ, ನಾನು ಕೂಡ ದೇವರು ಅಂತೀನಿ. ಸೊ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಕೈಲಾದಷ್ಟು ಸಪೋರ್ಟ್. ದರ್ಶನ್ ಅವರು ಪ್ರಾಣಿ ಇದಾಗಿರೋದಕ್ಕೆ ನಮ್ಗೆ ಅವರು ಅಭಿಮಾನಿಯಾಗಿರೋದಷ್ಟೇ, ಬೇರೆ ಇಲ್ಲದ ಕಣಕು ಅವ್ರು ಫಿಲಮ್ ಆಗಲಿದಲ್ಲ, ಪ್ರಾಣಿ ಇಷ್ಟಪಡ್ತಲ್ಲ ಅದಕ್ಕೋಸ್ಕರ ನನಗೆ ಖುಷಿ. ಅದು ಅಲ್ಲೇ ದೇವ್ರ ಮಕ್ಕಳು ಕೊಡಬೇಕು ಅಂತಲೇ ನಾನು ಒಂದು ವರ್ಷದಿಂದ ಟ್ರೈ ಮಾಡಿ ಕೊನೆಗೆ ಇವಾಗ ಭಾಗ್ಯ ಬಂದಿದೆ ಕೊಟ್ಟಿದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆದಾಗಿ. ಒಳಗಡೆ ಸುಮ್ಮನೆ ಹಿಂಗೆ ಬನ್ನಿ.